ಕ್ಷೇತ್ರದಲ್ಲಿ 234 ರಾಷ್ಟ್ರೀಯ ಹೆದ್ದಾರಿ ಯೋಜನೆ ಆಯ್ದು ಹೋಗುತ್ತೆ. ಅದು ಬಾಣವಾರದಿಂದ ಉಳಿಯಾರು ನಮ್ಮ ಮಾಧುಸ್ವಾಮಿಯವರ ಕ್ಷೇತ್ರ ಸಂಪರ್ಕಿಸತಕ್ಕಂಥ ರಸ್ತೆ. ಆ ಬಾಣವಾರದಿಂದ ಉಳಿಯಾರವರೆಗೆ ಮೂರು ಕಡೆ, ಬಾಣವಾರ ಕೆರೆ ಏರಿ ಮೇಲೆ, ಮತ್ತು ಶನಗೆರೆ ಕೆರೆ ಏರಿ ಮೇಲೆ, ಮತ್ತು ಗರುಡಿಂಗಿರಿ ಫಾರೆಸ್ಟ್ ಏರಿಯಾದಲ್ಲಿ, ಫಾರೆಸ್ಟ್ ಏರಿಯಾ ಅಂತ ಹೇಳ್ತಾರೆ ಅದೆಲ್ಲ. ಅದನ್ನು ಕಿತ್ತುಬಿಟ್ಟು ಒಂದು ಲೇಯರ್ ಜೆಲ್ಲಿನೂ ಹಾಕಿಬಿಟ್ಟು ಕೈ ಬಿಟ್ಬಿಟ್ಟಿದ್ದಾರೆ. ಕೈ ಬಿಟ್ಟು ಎಷ್ಟು ಸಾವು ನೋವುಗಳಾಗಿದೆ ಪೊಲೀಸ್ನಿಂದ ರಿಪೋರ್ಟ್ ತರಿಸ್ಕೊಳ್ಳಿ, ನಾವು ಹೇಳೋದು ಬೇಡ ಬಾಯಲ್ಲಿ. ಎಷ್ಟು ಜನ ಆಕ್ಸಿಡೆಂಟ್ ಆಗಿದೆ ತರಿಸ್ಕೊಳ್ಳಿ, ಎಷ್ಟು ಅಲ್ಲಿ ಕೇಸ್ ಆಗಿದ್ದಾವೆ ತರಿಸ್ಕೊಳ್ಳಿ. ಅಲ್ಲಿ ಒಂದು ಆಶ್ರಮ ಇದೆ, ವೇದಿಕೆ ಇದೆ, ಆ ವೇದಿಕೆಗೆ ಎಂತೆಂಥ ಬೆಂಗಳೂರಿನಿಂದ IAS ಆಫೀಸರ್ಸು ಪ್ರತಿಯೊಬ್ಬರೂ ಅಲ್ಲಿ ಬರ್ತಾರೆ. ನನಗೆ ಬಂದು ಫೋನ್ ಮಾಡ್ತಾರೆ, ಏನಪ್ಪ ನಿಮ್ಮ ಕ್ಷೇತ್ರದಲ್ಲಿ ಇದು ಇಷ್ಟೊಂದು ರಸ್ತೆನ ನೀನು ಸ್ವಚ್ಛ ಮಾಡೋಕ್ಕಾಗೋದಿಲ್ವಾ, ಯಾತಕ್ಕೆ ಹಿಂಗೆ ಮಾಡ್ಕೊಂಡಿದ್ದೀರಿ, ಏನಿದ್ರ ಕತೆ ಅಂತ ಕೇಳಿದರೆ ಅಲ್ಲಿ ಭೂಸ್ವಾಧೀನ ಮಾಡಿಲ್ಲ ಪ್ರಕ್ರಿಯೆ ಅಂತ. 2013 ಮಂಜೂರಾತಿ ಆಗಿರ್ತಕ್ಕಂಥ ರಸ್ತೆ 10 ವರ್ಷಗಳ ಕಾಲ ಇನ್ನೂ ಅದು ಇದು ಲ್ಯಾಂಡ್ ಅಕ್ವಿಷನ್ಗೆ ಪ್ರಾವಿಷನ್ ಮಾಡ್ಕೊಂಡಿಲ್ಲ, ಲ್ಯಾಂಡ್ ಅಕ್ವಿಷನ್ ಇದು ಮಾಡಿಲ್ಲ ಅಂತ 16 ಪ್ರತಿಭಟನೆ ನಡೆದಿದೆ. ಆ ಬಾಣಾವಾರದ ಹೋಬಳಿ ಎಲ್ಲ ಜನ ಅಲ್ಲಿ, ಎಷ್ಟು ಜನಸಂದಣಿ ಇದೆ ಆ ರಸ್ತೆನಲ್ಲಿ. ಕೋಲಾರದಿಂದ ಬರಬೇಕಾದರೂ ಧರ್ಮಸ್ಥಳದ ಮಾರ್ಗವಾಗಿ ಹೋಗ್ಬೇಕಾದ್ರೆ ಎಲ್ಲ ಪೂರ್ಣ ಬರ್ತಾರೆ. ಪೂರ್ಣ ಪ್ರಮಾಣದಲ್ಲಿ ಒಂದು ಇರ್ತಕ್ಕಂಥ ಈ ರಸ್ತೆಯನ್ನ ಯಾತಕ್ಕೋಸ್ಕರ ಹಿಂಗೆ ಮಾಡಿದಿರಿ, ಎಷ್ಟು ನಿಮ್ಮ ಎಕ್ಸಿಕ್ಯೂಟ್ ಇಂಜಿನಿಯರು ಸಿ ಸೆಕ್ರೆಟರಿ ಎಲ್ಲರೂ ಕರೆಸಿ ಸಂಧಾನ ಮಾಡಿದ್ದಾಯಿತು. ಒಂದು ಲ್ಯಾಂಡ್ ಅಕ್ವಿಷನ್ಗೆ ಹಣ ಕೊಟ್ಟು ಅದನ್ನು ಆ ರಸ್ತೆನ ಮಾಡ್ಕೊಡೋಕ್ಕಾಗ್ದಲ್ಲೇ ಎಷ್ಟನ್ನ ಅನುಭವಿಸೋದು ಕಷ್ಟನ, ಎಷ್ಟು ಸಾರಿ ಹೇಳೋದು, ಓಕೆ ಹೇಳಿದ್ರು ಅದು ಪ್ರಯೋಜನ ಆಗ್ತಾ ಇಲ್ಲ. ನನಗೆ ಅಧ್ಯಕ್ಷರು ಆ ರಸ್ತೆನಲ್ಲಿ ಪ್ರವಾಸ ಮಾಡಿದ್ರು ಅಂತೇಳಿ ನನಗೆ ಗೊತ್ತಾಯಿತು, ಅಧ್ಯಕ್ಷರು ಬಂದಿದ್ರು ಅಂತಲೂ ಗೊತ್ತಾಯಿತು. ಅಧ್ಯಕ್ಷರ ಬಹುಶಃ ಈ ರಸ್ತೆಯ ವ್ಯವಸ್ಥೆ ಬಗ್ಗೆ ತಮಗೂ ಅರಿವಿದೆ ಅಂತೇಳಿ ನಾನು ಭಾವಿಸಿದ್ದೀನಿ ಗಮನಕ್ಕೆ. ಆದ್ರಿಂದ ಇದನ್ನ ಇದು ಏನ್ ಮಾಡಬಾರದು ಘನಕಾರ್ಯವ, ಯಾತಕ್ಕೋಸ್ಕರ MLA ಯಾವ್ದಾರ ಒಂದು ಸಾವು ನೋವಾತದಂಗೆ ಎಲ್ಲಿ ಅವನ MLA ಹುಡುಕಿಲ್ಲ ಅಂತಾರೆ ಇದರಲ್ಲಿ. ಸಚಿವರು ಹೇಳಿ, ಇದಕ್ಕೆ ನಿರ್ದಿಷ್ಟವಾದಂತ ಚೀಫ್ ಇಂಜಿನಿಯರ್ನ ಕರ್ಕ ಬಂದೆ, ಎಲ್ಲಾರನ್ನು ಕರ್ಕ ಬಂದು ರಾಜಿ ಸಂಧಾನ ಮಾಡಿರೋ ಆಗ್ತಾ ಇಲ್ಲ, ಏನ್ ಮಾಡ್ಬೇಕು ಅಂತ ಹೇಳಿ. ನಾವ್ ಹೆಂಗಲ್ಲಿ ಗೌರವ ಮಾನ ಮರ್ಯಾದೆ ಇಟ್ಕೊಂಡಿರೋದು.